ನನ್ನ ಹೆಸರು ಪಾರ್ಥ ಸಾರಥಿ. ನಾನು ಎಲ್ ಕೆ ಜಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾತನಾಡುವ ವಿಷಯ ವಾಯುಪುತ್ರ ಹನುಮಂತ. ಹನುಮಂತನ ತಂದೆ ಹೆಸರು ಕೇಸರಿ, ಅವರ ತಾಯಿ ಹೆಸರು ಅರ್ಚನಾ ದೇವಿ, ಅವರ ಗುರುಗಳು ಸೂರ್ಯ ಸಮುದ್ರ ರಂಗದ, ಅವನ ದೇಶಕ್ತಿಯ ಸಂಕೇತ ರಾವಣನೊಡನೆ ವಾಗ್ವಾದ, ಅವನ ಬುದ್ಧಿಶಕ್ತಿಯ ಸಂಕೇತ ಲಂಕಾದಹನ, ಅವನ ಕಾಯಶಕ್ತಿಯ ಸಂಕೇತ ಸಂಚಿನಿ ಬೆಟ್ಟ ತಂದದ್ದು ಸ್ವಾಮಿಷ್ಠೆಯ ಸಂಕೇತ. ಇಂಥ ಹನುಮಂತರು ನಮ್ಮೆಲ್ಲ ಅದೃಷ್ಟವಾಗಿ. ಜೈ ಶ್ರೀರಾಮ್. ರಾಮನ ಪತ್ನಿ, ರಾಮನ ಪತ್ನಿ ಸೀತಾಮಾತೆ, ರಾಮನ ಬಂಟ ಹನುಮಂತ, ರಾಮನ ತಮ್ಮ ಲಕ್ಷ್ಮಣ, ಸೀತೆಯನ್ನು ಅಪಹರಿಸಿದ್ದು ರಾವಣ, ರಾವಣನ ರಾಜ್ಯ ಲಂಕೆ, ರಾವಣನ ಮಗ ಇಂದ್ರಜಿತ್, ರಾವಣನ ಇಬ್ಬರು ತಮ್ಮಂದಿರು ವಿಭೀಷಣ ಕುಂಭಕರ್ಣ, ವಿಷ್ಣುವಿನ ವಾಹನ ಗರುಡ, ಶಿವನ ವಾಹನ ನಂದಿ, ಗಣೇಶನ ವಾಹನ ಇಲಿ, ಸುಬ್ರಹ್ಮಣ್ಯನ ವಾಹನ ನವಿಲು, ವಿಷ್ಣುವಿನ ಚಕ್ರ ಸುದರ್ಶನ ಚಕ್ರ, ಏಕಲವ್ಯನ ಗುರು ದ್ರೋಣಾಚಾರ್ಯ,